ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇರ್ತೀನಿ. ವ್ಲಾಗ್ ಬಂದುಬಿಟ್ಟು ನನಗೆ ನನ್ನ ಲೈಫಲ್ಲಿ ಒಂದು ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು. ಈ ಒಂದು ನನ್ನ ಮಗ ಹುಟ್ಟಿದ್ದು ಆ ಒಂದು ದಿನ ತುಂಬ ಮೆಮೊರಬಲ್, ಯಾಕೆಂದರೆ ಸಿಕ್ಕಾಪಟ್ಟೆ ಟೆನ್ಷನ್ನು ಭಯ ಹುಟ್ಟಿಸ್ಬಿಟ್ಟಿತ್ತು ಆ ದಿನ. ಸೊ ಹಾಗಾಗಿ ಆ ಒಂದು ಡೆಲಿವರಿ ಸ್ಟೋರಿನ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ರೆ, ಅದು ನನಗೆ ಟೈಮ್ ಕೂಡ ಆಗಿರಲಿಲ್ಲ ಮಾಡೋದಕ್ಕೆ. ಇವತ್ತು ನಾನು ಆ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ತುಂಬ ಜನದ ಲೈಫ್ಗೆ ರಿಲೇಟ್ ಆಗಿರಬಹುದು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್, ಅಥವಾ ಅಂತಂದರೆ ನನ್ನ ವಿಡಿಯೋಸ್ ತುಂಬ ಜನ ಇಷ್ಟಪಡ್ತಾ ಇರೋದಕ್ಕೆ. ಅಕ್ಕ, ನಿಮ್ಮ ಲೈಫ್ ಸೇಮ್ ನನ್ನ ಲೈಫ್ ಥರನೇ ಇದೆ ಆ ಥರ ಹೇಳ್ಬಿಟ್ಟು ನಂಗೆ ತುಂಬ ಖುಷಿ ಇದೆ. ಯಾಕೆಂದರೆ ನಾನೊಬ್ಬರನ್ನ ಅಂದರೆ ನಾನು ಒಬ್ಬರು ವಿಡಿಯೋ ನೋಡಿ ಅವರ ಒಂದು ಲೈಫ್ನ ರೀಕಾಲ್ ಮಾಡೋದಿದೆಯಲ್ಲ, ತುಂಬ ಒಂಥರ ಖುಷಿ ಕೊಡುತ್ತೆ. ಫಸ್ಟ್ ಆಫ್ ಆಲ್, ನಂದು ಫೆಬ್ರವರಿ 18th ಸಿ ಸೆಕ್ಷನ್ ಆಗಿದ್ದು. ಆ ಒಂದು ಡೆಲಿವರಿ ವ್ಲಾಗಲ್ಲಿ ನೀವು ನೋಡಿರ್ತೀರ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಅಂದರೆ ನಾನು ಆ್ಯಕ್ಚುಲಿ ಆ ವ್ಲಾಗ್ನ ರೆಗ್ಯುಲರ್ ವ್ಲಾಗ್, ಡೈರಿ ವ್ಲಾಗ್ ಥರ ಶುರು ಮಾಡಿದೆ, ಬಟ್ ಅದು ಡೆಲಿವರಿ ವ್ಲಾಗ್ ಆಗೋಯಿತು. ಅವತ್ತು ವ್ಲಾಗ್ ಶುರು ಮಾಡಿದೆ, ಅವತ್ತು ಹಿಂದಿನ ದಿನವೇ ನನಗೆ ಕಾಂಟ್ರಾಕ್ಷನ್ ಅಂತ ಅಂದರೆ ಪೇನ್ ಬರ್ತಾಯಿತ್ತು, ಅಂದರೆ ಹೊಟ್ಟೆ ಬಿಗಿ ಆಗಿಬಿಟ್ಟು ಹಾಗೆ ಒಂದು 5 ನಿಮಿಷಕ್ಕೆ ರಿಲ್ಯಾಕ್ಸ್ ಆಗ್ತಾಯಿತ್ತು. ಸೊ ನಾನು ಯಾಕೆ ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಎಲ್ಲ ಕಡೆ ವಿಚಾರಿಸಿದೆ, ಅದು ಬಂದುಬಿಟ್ಟು ಫಾಲ್ಸ್ ಡೆಲಿವರಿ, ಅಂದರೆ ಡೆಲಿವರಿ ಮುಂಚೆಗೆ ಆ ಥರ ಒಂದು ಕಾಂಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಯಾವುದಕ್ಕೂ ಒಮ್ಮೆ ಡಾಕ್ಟರ್ನ ಚೆಕಪ್ ಮಾಡೋಣ, ಯಾಕೆ ಅಂತಂದರೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಬೇರೆ ಹಾಗಾಗಿತ್ತಲ್ಲ, ಸ್ವಲ್ಪ ಭಯ ಇತ್ತು. ಸರಿ ಯಾವುದಕ್ಕೂ ಒಮ್ಮೆ ಡಾಕ್ಟರ್ನ ಚೆಕಪ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು, ಹೋಗೋದಾ ಬೇಡ ಹೋಗೋದಾ ಬೇಡುವ ಅಂತಲೇ ಇದೆ. ಯಾಕೆಂದರೆ ಮಂಡೇ ನನಗೆ ರೆಗ್ಯುಲರ್ ಚೆಕಪ್ ಇತ್ತು, ಅವತ್ತೇ ಹೋಗೋಣ ಅಥವಾ ಶುಕ್ರವಾರ ಹುಟ್ಟಿದ್ದು ಶುಕ್ರವಾರ ಹೋಗೋಣ ಅಂತ ಸುಮ್ಮನೆ. ಶುಕ್ರವಾರ ಶನಿವಾರ ಭಾನುವಾರ ಇನ್ನೂ 2-3 ಡೇಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಹೋಗಿ ತೋರಿಸ್ಕೊಂಬರೋದಲ್ವಾ, ಹೋಗಿ ತೋರಿಸ್ಕೊಂಬಂದ್ಬಿಡೋಣ ಅಂತ ಹೊರಟೆ. ನಾನು ಯಾವಾಗಲೂ ಅಷ್ಟೇ, ಏನೇ ಮಾಡಬೇಕು ಅಂದ್ರೂ 2 ಫಿಂಗರಲ್ಲಿ ಹೋಗೋದಾ ಬೇಡುವ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕೇಳ್ತೀನಿ. ಅವಳು ಆಲ್ಮೋಸ್ಟ್ ನನಗೆ ತುಂಬ ಸರಿ ಕರೆಕ್ಟಾಗಿ ಇದು ಮಾಡಿದ್ಲು. ಅವಳು ಹೋಗಬೇಡ ಅಂತ ಟಚ್ ಮಾಡಿದ್ರು, ನಾವು ಹೋಗ್ತಾ ಇರಲಿಲ್ಲ, ಅವಳು ಹೋಗು ಅಂತ ಟಚ್ ಮಾಡಿದ್ಲು, ಸರಿ ಹೋಗು ಅಂತ ಬಂದಿದೆ, ಸರಿ ಹೋಗೇ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆಮೇಲೆ ನನಗೆ ಗಂಡ್ಮಗುನ ಹೆಣ್ಮಗುನ ಅನ್ನೋದಕ್ಕೂ ಅಷ್ಟೇ, ನಾನು ನನ್ನ ಮಗಳನ್ನೇ ಕೇಳಿದ್ದೆ, ಅವಳು ಬಾಯ್ ಅಂತಲೇ ಸೆಲೆಕ್ಟ್ ಮಾಡಿದ್ಲು. ಆಮೇಲೆ ನೆಕ್ಸ್ಟು ನಾನು ಹಾಸ್ಪಿಟಲ್ಗೆ ಹೋದೆ, ಚೆಕಪ್ ಮಾಡಿದ್ರು, ಪಪ್ಪು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ಮೂಮೆಂಟ್ ಚೆನ್ನಾಗಿದೆ, ಕಾಂಟ್ರಾಕ್ಷನ್ ಎಷ್ಟು ಸರಿಗೆ ಬರ್ತಾ ಇದೆ, ಒಂದು 1/2 ಅವರಲ್ಲಿ ನಿಮಗೆ ಎಷ್ಟು ಸರಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಮೆಷಿನ್ ಎಲ್ಲ ಹಾಕಿ ಬಿಟ್ಟರು. ಓಕೆ, ನಾನು ನೋಡ್ತಾ ಇದ್ದೆ, 1/2 ಅವರ್ಗೆ 2 ಟೈಮ್ಸ್ ಏನೋ ಬರ್ತಾ ಇತ್ತು. ಸೊ ತುಂಬ ಕಾಂಟ್ರಾಕ್ಷನ್ ಬರ್ತಾ ಇದೆ, ಸಿ ಸೆಕ್ಷನ್ ಮಾಡಿಬಿಡೋಣ, 35+6 ಡೇಸ್ ಆಗಿದೆ, ಇದೇನು ಪ್ರೀ ಮೆಚೂರ್ ಬರೋಲ್ಲ, ಫುಲ್ ಟರ್ಮ್ ಬೇಬಿಗೆ ಬರುತ್ತೆ, ಮಾಡ್ಬೋದು, 35 ವೀಕ್ಸ್ಗೆಲ್ಲ ಡೆಲಿವರಿ ಆಗುತ್ತೆ ಅಂತ. ನಾನು ಬೇಡ ಹಂಗೆ ಅಂತಿದ್ದಂಗೆ, ನೀವು ಯಾರಿಗೆ ಹೇಳ್ತಾ ಇದ್ದೀರ, ನನಗೆ ಹೇಳ್ತಾ ಇದ್ದೀರಾ ಸಿ ಸೆಕ್ಷನ್? ಹಾಂ, ನಿನಗೆ ಸಿ ಸೆಕ್ಷನ್ ಇವಾಗ ಆಪ್ರೇಷನ್ ಮಾಡೋಣ ಅಂತ. ಅಯ್ಯೋ, ನನಗೆ ಗೊತ್ತಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ, ನನಗೆ ನನ್ನ ಮಗಳಿಗೆ ಒಂದು 1/2 ಅವರ್ ಹಿಂಗೆ ಒಂದು ಚೆಕಪ್ ಇರುತ್ತೆ, ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಅಷ್ಟೇ, ನಿಮ್ಮ ಮನೇಲಿರು ಅಂತ ಹೇಳಿ ಬಂದಿದ್ದೀನಿ, ನನಗೆ ಸಿ ಸೆಕ್ಷನ್ ಬೇಡ, ನಾನು ಹೋಗ್ತಾ ಇದ್ದೀನಿ, ನಾನು ಕರ್ಕೊಂಡು ಹೋಗು ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ. ಅವರು ಏನಂತೆ, ಯಾಕೆ ಏನಂತ, ಆಮೇಲೆ ಡಾಕ್ಟರ್ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಅವ್ರಿಗೆ 1 ಇಯರ್ ಬ್ಯಾಕ್ ಒಂದು ಆಪ್ರೇಷನ್ ಆಗಿದೆ, ಸೊ ಅವ್ರಿಗೆ ಯಾವಾಗ ಬೇಕಾದರೂ ಪೇನ್ ಬರ್ಬೋದು, ಅಕಸ್ಮಾತ್ ನಾರ್ಮಲ್ಗೆ ಏನಾದರೂ ಪೇನ್ ಸ್ಟಾರ್ಟ್ ಆಯಿತು ಅಂದರೆ ಅವ್ರಿಗೆ ಮಗು ಸಿ ಸೆಕ್ಷನ್ ಮಾಡೋಕ್ಕೂ ಕಷ್ಟ ಆಗುತ್ತೆ, ಮತ್ತು ಸ್ಟಿಚಸ್ ಏನಾದರೂ ಮೇನ್ ಬಂದ್ಬಿಟ್ಟು ನನಗೆ ಸ್ಟಿಚಸ್ ಓಪನ್ ಆಗಿಬಿಡುತ್ತೆ ಅಂತ ಹೇಳಿದ್ದು. 1 ಇಯರ್ ಆಗಿದೆ ಅಲ್ವಾ, ಸೊ ಪ್ರೆಷರ್ ಹಾಕಿದ್ರೆ ಫುಲ್ ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಇದೆ, ನಿಮ್ಮ ಮಿಸ್ಸಸ್ಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ನಾನು ಇಲ್ಲ, ಏನಾದರೂ ಸರಿನೇ, ನನಗೆ ಬೇಡ ಅಷ್ಟೇ, ನಾನು ಹೋಗ್ತಾ ಇದ್ದೀನಿ, ನನ್ನ ಪ್ರಗತಿ ಹೇಳಿಲ್ಲ. ಆಮೇಲೆ ಅದಕ್ಕೂ ಮುಂಚೆಗೆ ನನಗೆ 5th month ಒಂದು ಅನಾಮಲಿ ಸ್ಕ್ಯಾನ್ ಮಾಡಿದ್ದು ಅಷ್ಟೇ, ಅದಾದಮೇಲೆ ನನಗೆ ಯಾವುದೇ ಸ್ಕ್ಯಾನ್ ಮಾಡಿಲ್ಲ. ನನಗೆ ಪಾಪುದು ವೆಯ್ಟ್ ಗೊತ್ತಿಲ್ಲ, ಪಾಪು ಎಷ್ಟು ವೆಯ್ಟ್ ಇದ್ದಾನೆ, ಅವ್ನು ಹೆಂಗಿದ್ದಾನೆ, ಫುಲ್ ಗ್ರೋತ್ ಏನಾಗಿದೆ ಅಂತಲೇ ನನಗೆ ಗೊತ್ತಿಲ್ಲ. ಅದೊಂದು ಭಯ ಆಯಿತು ನನಗೆ, ನನ್ನ ಪಾಪುದು ತೀರಾ ಕಡಿಮೆ ಬಂದುಬಿಟ್ಟು ಇನ್ನೂ ನನಗೆ 1 ತಿಂಗಳು ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. 9 months ಕಂಪ್ಲೀಟ್ ಆಗೋದಕ್ಕೆ 8 35 weeks + 6 days, 1 ಡೇ ಬೇಕಿತ್ತು 9 ಸ್ಟಾರ್ಟ್ ಆಗೋದಕ್ಕೇ. ಸರಿ, ಇಲ್ಲ ಇಲ್ಲ, ನಾನು ಹೋಗ್ಬಿಡ್ತೀನಿ, ನಾನು ಇಲ್ಲ, ನೀನು ಬೇಡ, ನಾನು ಒಬ್ಬಳೇ ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ ಅಂತ. ಇಲ್ಲ, ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಆನ್ಸರ್ ಹೇಳೋಕ್ಕಾಗಲ್ಲ ಡಾಕ್ಟರ್ಸ್ಗಳಿಗೆ, ಆ ಥರ ಮಾಡಬಾರ್ದು, ಡಾಕ್ಟರ್ ನಮ್ಮ ಒಳ್ಳೇದು ಕೇಳೋದು, ಪಾಪುಗೇನೋ ಪ್ರಾಬ್ಲಮ್ ಆಗಿದ್ದರೆ ಅವರು ಆ ಥರ ಡಿಸಿಷನ್ ತೊಗೊಳ್ಳಲ್ಲ, ಏನು ಮಾಡೋಕ್ಕಾಗಲ್ಲ, ಬಂದಿದೆ ಅಂತ ಹೋಗಿದೆ, ಸೈನ್ ಹಾಕೇ ಬಿಟ್ಟರು ಅವ್ರ ಆಪ್ರೇಷನ್ಗೆಲ್ಲ. ನಾನು ಫುಲ್ ಹತ್ಕೊಂಡು, ನನಗೆ ಗೊತ್ತಿಲ್ಲ, ನನಗೇನು ಇಲ್ಲ, ಇವಾಗ ಯಾರಿಗೂ ಹೇಳಿಲ್ಲ, ಪ್ರಗತಿ ಹೇಳಿಲ್ಲ ಅಂತ ಅಳ್ತಾ ಇದ್ದೀನಿ. ಆಮೇಲೆ ಸರಿ ಬಂದರು, ಇಂಜೆಕ್ಷನ್ ಹಾಕೋದು, ಒಂದು ಏನಾದರೂ ಇನ್ಫೆಕ್ಷನ್ ಆ ಥರ ಏನಾದರೂ ಇದೆ ಅಂತ ಮೊದಲು ಒಂದು ಇಂಜೆಕ್ಷನ್ ಹಾಕ್ತಾರೆ, ಆಮೇಲೆ ಈ ಕೈಗೆ ಒಂದು ಕೊಟ್ಟರು, ಇಲ್ಲಿ ಆಗ್ತಾಯಿದ್ದಾರೆ, ಇಲ್ಲಿ ಆಗ್ತಾಯಿದ್ದಾರೆ, ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದಾರೆ, 5 ನಿಮಿಷಕ್ಕೆ ಆಪ್ರೇಷನ್ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಡ್ರಾಪ್ಸ್ ಹಾಕೋದಕ್ಕೆ ಒಂದು ಕೊಡ್ತಾರಲ್ಲ, ಪದೇ ಪದೇ ಇಂಜೆಕ್ಷನ್ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದು ಹೆಸರೇನು ನನಗೂ ಗೊತ್ತಿಲ್ಲ, ಮೆಡಿಕಲಲ್ಲಿ ಏನಂತಾರೆ ಅಂತ ಹೇಳ್ಬಿಟ್ಟು ಅದು ಹಾಕಿದ್ರು. ಮತ್ತು ಎಲ್ಲ ತೆಗೆದ್ರು, ನೋಸ್ದು ನಾನೇನು ಇಯರಿಂಗ್ಸ್ ಏನು ಹಾಕೊಂಡು ಹೋಗಿರಲಿಲ್ಲ, ಸಿಂಪಲ್ ಆಗಿ ಏನೂ ಹಾಕೊಂಡು ಹೋಗಿದ್ದಿಲ್ಲ ನಾನು ಹಾಸ್ಪಿಟಲ್ಗಲ್ವಾ ಅಂತ ಹೇಳ್ಬಿಟ್ಟು, ಆಮೇಲೆ ಎಲ್ಲ ಓಕೆ ಮಾಡಿದ್ರು.
ಆಮೇಲೆ ನೈಲ್ ಪಾಲಿಶ್ ಹಾಕೊಂಡು ಬಂದಿದ್ದೀರ ಆಪ್ರೇಷನ್, ನನಗೆ ಆಪ್ರೇಷನ್ ಅಂತ ನನಗೆ ಗೊತ್ತಿಲ್ಲ, ನೀವು ಇವಾಗ ಸಡನ್ ಆಗಿ ಆಪ್ರೇಷನ್ ಅಂದ್ಬಿಟ್ಟು ನೈಲ್ ಪಾಲಿಶ್ ಹಾಕಿದ್ರ ಅಂತಂದ್ರೆ ನಂಗೆ ಮುಂಚೆಗೆ ಹೇಳಿದ್ರೆ ನಾನು ತಗೊಂಬರ್ತಿದ್ದೆ. ಆಮೇಲೆ ಅದನ್ನೇನು ಸ್ಯಾನಿಟೈಸರ್ ಹಾಕಿ ಉಜ್ಜಿ ಉಜ್ಜಿ ಎಲ್ಲ ತೆಗೆದ್ರು, ಅದೆಲ್ಲ ಆಪ್ರೇಷನ್ ಥಿಯೇಟರ್ಗೆ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಯೂರಿನ್ ಗ್ಲಾಡರ್ಗೆ ಯೂರಿನ್ ಬ್ಯಾಗ್ ಎಲ್ಲ ಹಾಕಿದ್ರು. ಆಮೇಲೆ ಪ್ರೈವೇಟ್ ಪಾರ್ಟ್ ಎಲ್ಲ ಕ್ಲೀನ್ ಮಾಡ್ತಾರೆ, ನಾರ್ಮಲ್ ಆಗಲಿ ಸಿಸೆಕ್ಷನ್ ಆಗಲಿ ಕಂಪ್ಲೀಟಾಗಿ ಒಂದು 5 ನಿಮಿಷಕ್ಕೆ ರೆಡಿ ಮಾಡಿಬಿಟ್ಟು ಗೌನ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರು ನನ್ನ ಆಪ್ರೇಷನ್ಗೆ ಹೋಗಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು 1 ಗಂಟೆಗೆ ಹಾಸ್ಪಿಟಲ್ಗೆ 1 ಗಂಟೆಗೆ ಹೋಗಿದ್ದು, ಚೆಕಪ್ ಎಲ್ಲ ಮಾಡಿದ್ದು ಮತ್ತೆ ಎಲ್ಲ ಅಬ್ಸರ್ವೇಷನ್ ಎಲ್ಲ ಇಟ್ಟು 3:30 ಹೇಳಿದ್ರು ನನಗೆ ಆಪ್ರೇಷನ್ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ದೆ 3:30 5:00 ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು. ಫುಲ್ ಭಯ ಆಗ್ತಾಯಿತ್ತು. ಸೊ ಒಂದು ಅಂದರೆ ನನಗಿಂತ ಮುಂಚೆಗೆ ಒಂದು ಆಪ್ರೇಷನ್ ಆಗ್ತಾಯಿತ್ತು, ಮತ್ತೇನು ಗೊತ್ತಿಲ್ಲ ನನಗೆ. ವೆಯ್ಟ್ ಮಾಡ್ತಾಯಿದ್ದೆ, ಒಂದು 10 ಮಿನಿಟ್ಸ್ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಪ್ರಗತಿ ಇದೆಲ್ಲ ನೆನಪಾಗ್ತಾಯಿತ್ತು, ನನ್ನ ಮಗಳಿಗೆ ಹೀಗಾಗಿತ್ತು ಏನಾಗಿತ್ತು. ಸೊ ಮತ್ತೆ ನನಗೀಗ ಪೇನ್ ಸ್ಟಾರ್ಟ್ ಆಗುತ್ತೆ, ಸಿಸೆಕ್ಷನ್ ಮಾಡಿದ್ಮೇಲೆ ಅದು ಅನಸ್ಥೆಶಿಯಾ ಪವರ್ ಕಮ್ಮಿ ಆಗತ್ತಕ್ಕ ಗೊತ್ತಾಗಲ್ಲ. ಆಮೇಲೆ ಓ ನನಗೆ ಆಲ್ರೆಡಿ 2 ಆಗಿದೆ, ಸೊ ನನಗೆ ಅದೆಲ್ಲ ನೋವು ಸಿಕ್ಕಾಬಿಟ್ಟೆ ನನಗೆ ನೋವು ಚೆನ್ನಾಗಿ ಗೊತ್ತಿತ್ತು. ಈಗ ನಂಗೆ ನೋವಾಗುತ್ತೆ, ನಂಗೆ ನೋವಾಗುತ್ತೆ, ಪರವಾಗಿಲ್ಲ ಮಗು ಇರುತ್ತಲ್ಲ ನೋಡಿಬಿಟ್ಟು ಪ್ರಗತಿಗೇನು ಅಷ್ಟು ನೋವಾಗಿರಲಿಲ್ಲ, ಒಂದು ವಾರದಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ ಹಿಂಗು ಅಂತ. ನಾನು ಇಷ್ಟು ಬೇಗ ನಮ್ಮ ಮಗು ನೋಡ್ತೀನಿ ಅಂತಲೇ ನಾನು ಅಂದ್ಕೊಂಡಿದ್ದಿಲ್ಲ. ಸರಿ ಆಯಿತು, ಅಲ್ಲಿಂದ ನನ್ನನ್ನು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು. ನನ್ನ ಮಗಳಿಗೆ ಏನಂತಂದರೆ ಒನ್ ಡೇ ಮುಂಚೆಗೆ ಅಡ್ಮಿಟ್ ಮಾಡ್ಕೊಂಡಿದ್ರು, ಅವಳಿಗೆ ಹೆಡ್ ಮೇಲೆ ಇದೆ, ಟರ್ನ್ ಆಗಿಲ್ಲ, 9 ಮಂತ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಒನ್ ಡೇ ಮುಂಚೆನೆ ಅಡ್ಮಿಟ್ ಮಾಡಿಕೊಂಡು ಆಮೇಲೆ ಆಪ್ರೇಷನ್ ಮಾಡಿದ್ರು. ಸೊ ನನಗೆ ಗೊತ್ತಿತ್ತು ಈಗ ಆಪ್ರೇಷನ್ ಆಗುತ್ತೆ ಅಥವಾ ಹಿಂಗೆ ಹಂಗೆ ಅಂತ. ಅದು ಅಲ್ಲ, ಅದು ಫಸ್ಟು ಸ್ವಲ್ಪ ನನಗೆ ಏನು ಗೊತ್ತಿದ್ದಿಲ್ಲ ಅಂದರೆ ಹೆಂಗಿರುತ್ತೆ ಪೇನ್, ಪ್ರೊಸೀಜರ್ ಹೆಂಗಿರುತ್ತೆ ಅಂತ. ಅಲ್ಲೊಂಥರ ಭಯ ಆಯಿತು, ಈಗ ಗೊತ್ತಾದ್ಮೇಲೆ ಇನ್ನೊಂಥರ ಭಯ. ಒಟ್ಟಿನಲ್ಲಿ ಭಯನೇ ಇದು ಡೆಲಿವರಿ ಅನ್ನೋದು ಸುಮ್ಮನೆ ಅಲ್ಲ. ಸರಿ ಅಂತ ಹೇಳ್ಬಿಟ್ಟು ನನಗೆ ಆಪ್ರೇಷನ್ ಥಿಯೇಟರ್ ಕರ್ಕೊಂಡೋಗಿ ಅಲ್ಲಿ ಮಲಸಿದ್ರು. ಫುಲ್ ಸುತ್ತ ಲೈಟ್ ಎಲ್ಲ ಹಾಕಿದ್ದಾರೆ, ಇಲ್ಲಿ ಇಷ್ಟು ಜನ ಡಾಕ್ಟರ್ಸ್, ಇಲ್ಲಿ ಇಷ್ಟು ಜನ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಹಾಂ 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 ಅಂತ ನಗ್ತಾಯಿದ್ರು ಡಾಕ್ಟರು. ಅಂದರೆ ಫಸ್ಟ್ ಟೈಮ ಅಂತ ಕೇಳಿದ್ರು, ಇಲ್ಲ ನನಗೆ ಆಲ್ರೆಡಿ ಪಾಪು ಇದೆ ಅಂತ. ಸೊ ನಿಮಗೆಲ್ಲ ಗೊತ್ತಿರತ್ತಲ್ವಾ ಹೆಂಗೆ ಮಾಡ್ತಾರೆ ಏನು ಅಂತ. ಅಷ್ಟೇ ಅಂತ ಹೇಳಿದ್ರು. ನನ್ನ ಮಗಳಿಗೆ ಬಂದುಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಬ್ಯಾಕಿಗೆ ಅನಸ್ತೇಶಿಯಾ ಕೊಟ್ಟಿದ್ರು. ಈ ಸರಿ ಬಂದ್ಬಿಟ್ಟು ಒಂದು 3 ಹೈಟ್ ಆಗಿರೋ ಇಲ್ಲಿವರೆಗೂ ಪಿಲ್ಲೋ ಇಟ್ಬಿಟ್ಟು ಬೆಂಡ್ ಮಾಡಿಸಿ ಬ್ಯಾಕ್ ಏನು ಸ್ಪೈನಲ್ ಕಾರ್ಡ್ಗೆ ಇಂಜೆಕ್ಷನ್ನ ಕೊಡ್ತಾರೆ ಹೇಳಿದ್ರು. ಈಗ ಒಂದು ಆ ಇಂಜೆಕ್ಷನ್ನ ನಾನು ನೋಡಿದ್ದಿಲ್ಲ ನನ್ನ ಮಗಳಲ್ಲಿ. ಈ ಸರಿ ನೋಡಿದ್ದು ಇಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಯಪ್ಪ. ಆಮೇಲೆ ಈಗ ಕೊಡ್ತಾರೆ ಈಗ ಕೊಡ್ತಾರೆ, ನೀವು ಶೇಕ್ ಆಗಬಾರ್ದು ಅಂತ ಬೇರೆ. ಆಮೇಲೆ ಏನಾದರೂ ಪ್ರಾಬ್ಲಮ್ ಅಲ್ಲ ಅಂತ ಅಂತ ಆದರೆ ಆಮೇಲೆ ಕೊಟ್ಬಿಟ್ರು, ಸರಿ ಮಲಗಿಸಿದ್ರು. ಆಮೇಲೆ ಇನ್ನೂ ಕೆಲವೊಂದು ನಾನು ನೋಡಿದ್ದು ಅನಸ್ತೇಶ ಪವರ್ ಆಗ ಮುಂಚೆಗೆ ಕಟ್ ಮಾಡಿಬಿಟ್ಟು ಪೇನ್ ಜಾಸ್ತಿ ಆಗಿ ಅಳೋ ಥರ ಅದೆಲ್ಲ ನಾನು ಕೆಲವೊಂದಲ್ಲಿ ಕೇಳಿದ್ದೆ. ಆಮೇಲೆ ನಾನು ಕಾಲು ಮೂವ್ ಮಾಡ್ತಾ ಇದ್ದೆ ಹಿಂಗೆ. ಆಮೇಲೆ ನನಗೆ ಇಲ್ಲೂ ಮೂವ್ ಆಗ್ತಾ ಇದೆ ಕಾಲು, ನನಗೆ ಈಗಲೇ ಮಾಡಬೇಡಿ. ಇಲ್ಲ ಇಲ್ಲ ಅದು ಪ್ರೊಸೀಜರ್ ನಡೀತಾ ಇದೆ, ಒಂದು 5 ನಿಮಿಷ ಆಗುತ್ತೆ, ಈಗಲೇ ಮಾಡಲ್ಲ ಅಂತ. ನಾನು ಕಾಲು ಮೂವ್ ಮಾಡ್ತಾನೆ ಇದ್ದೀನಿ. ಆಮೇಲೆ ಗೊತ್ತಾಗಲಿಲ್ಲ ಯಾವಾಗ ಪವರ್ ಎಲ್ಲ ಇದಾಯಿತು. ಸೊ ಅದೆಲ್ಲ ಮರ ಥರ ಆಗ್ಬಿಡುತ್ತೆ, ಅಂದರೆ ಗೊತ್ತೇ ಆಗಲ್ಲ ಏನೂ, ಸೊಂಟದಿಂದ ಕೆಳಗಡೆ ಏನೂ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಆಮೇಲೆ ಸೆಂಟ್ರಲ್ ಒಂದು ಪರದೆ ಹಾಕ್ತಾರೆ. ಸರಿ, ಇಲ್ಲಿ ಬಿ ಪಿ ಎಲ್ಲ ಮತ್ತು ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಒಬ್ಬರು ಡಾಕ್ಟರ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಅವ್ರಿಗೆ ಆಲ್ ರೈಟ್ ಚೆನ್ನಾಗಿದೆಯಾ, ಏನಿಲ್ಲ ತಾನೆ, ಬ್ರೀತಿಂಗ್ ಪ್ರಾಬ್ಲಮ್ ಏನಿಲ್ಲ ತಾನೆ, ಇಲ್ಲ ನನಗೆ ಆಕ್ಸಿಜನ್ ಏನು ಹಾಕಿದ್ದಿಲ್ಲ. ಆಮೇಲೆ ನನ್ನ ಮಗಳು ಆಪ್ರೇಷನಲ್ಲಿ ನನಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು, ಯಾಕೆಂದರೆ ಒನ್ ಡೇ ಮುಂಚೆಗೆ ಅಡ್ಮಿಟ್ ಮಾಡಿಕೊಂಡು ನಿದ್ದೆನೇ ಮಾಡಿದ್ದಿಲ್ಲ. ಅವಳು ಆಪ್ರೇಷನ್ ಆಯಿತು, ಗರ್ಲ್ ಬೇಬಿ ಅಂತ ಆ್ಯಕ್ಚುಲಿ ಅವಳು ಅಳೋದು ಕೇಳಿಸ್ತು ಅಷ್ಟೇ, ಗರ್ಲ್ ಅಂತ ಹೇಳಿಲ್ಲ, ಅಳೋದು ಕೇಳಿಸ್ತು. ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ, ನನಗೆ ಪಪ್ಪನು ಸಹ ತೋರಿಸಿರಲಿಲ್ಲ ಆ ಸರಿ, ನಾನು ಎದ್ದಿದ್ದಿಲ್ಲಲ್ಲ, ಚೆನ್ನಾಗಿ ನಿದ್ದೆ ಹೋಗಿದ್ದೀನಿ ಆಪ್ರೇಷನ್ ಕಂಪ್ಲೀಟ್ ಆಗೋ ತನಕ. ಈ ಸರಿ ಏನಂದರೆ ನಂಗೆ ನಿದ್ದೆನೇ ಇದ್ದಿಲ್ಲ, ಬೆಳಗ್ಗೆ ಒಂದು 4 ಫುಡ್ಡು ತಿನ್ಕೊಂಡು ಹೋಗಿದ್ದು, ಊಟನೂ ಇಲ್ಲ. ಆಮೇಲೆ ಸರಿ ಎಲ್ಲ ಆಯಿತು, ಒಂದು 5 ಗಂಟೆ ನಾನು ಆಪ್ರೇಷನ್ ಥಿಯೇಟರ್ಗೆ ಹೋಯಿತು, ಒಂದು 5 ನಿಮಿಷ ಎಲ್ಲ ಮಾಡಿ 5 ಗಂಟೆ ಮುಂಚೆಗೆ ಹೋಗಿದ್ದೆ ಅನಿಸುತ್ತೆ. 5:05 ನನ್ನ ಮಗು ಹುಟ್ಟಿದ್ದು, 5 ಗಂಟೆ 5 ನಿಮಿಷ ಆಯಿತು. ಜೋರು ಜೋರು ಅಳ್ತಾ ಇದ್ದಾನೆ ಕೇಳಿಸ್ತು, ಆ ಮಗು ತೆಗೆದಿದ್ದಾರೆ, ಮಗು ಜೋರಾಗಿ ಅಳ್ತಾ ಇದೆ. ಸೊ ಓಕೆ ಅಂತ. ಆಮೇಲೆ ಅವರು ಬಾಯ್ ಗರ್ಲ್ ಹೇಳೋದಿಲ್ಲ, ಅಲ್ಲಿಂದ ಪಪ್ಪನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಸುತ್ಕೊಂಡು ಬಂದು ತೋರಿಸ್ತಾರೆ, ಯಾವ ಪಪ್ಪು ಹೇಳಿ ಅಂತ. ನಾನು ಬಾಯ್ ಬೇಬಿ ಅಂತ ಹೇಳಿದೆ, ಯಾಕೆಂದರೆ ನಾವು ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ಗರ್ಲ್ ಅನ್ನೋದಕ್ಕೆ ಬಾಯ್ ಅಂದ್ಬಿಟ್ಟು, ಅದೆಲ್ಲ ತುಂಬ ನಡೆದಿದೆ ಕೇಸಸ್ ಅಂತ ಹೇಳ್ಬಿಟ್ಟು ಅವರು ಹೇಳಲ್ಲ ಯಾವ ಪಾಪು ಅಂತ. ಅವ್ರು ಬಾಯಲ್ಲಿ ಹೇಳೋದೇ ಇಲ್ಲ, ನಮಗೆ ತೋರಿಸ್ಬಿಟ್ಟು ನಮ್ಮ ಕೈಲೇ ಇಳಿಸ್ತಾರೆ. ನೋಡಿದೆ ಅಂದರೆ ಈಗ ತಾನೇ ಹುಟ್ಟಿರೋ ಮಕ್ಕಳು ಹೆಂಗಿರ್ತಾರೆ ಅಂತಂದರೆ ತುಂಬ ದಪ್ಪ ಇರ್ತಾರೆ, ನೀರಿಂದ ಎದ್ದು ಬಂದಾಗ ಸ್ಕಿನ್ ಎಲ್ಲ ಗುಂಡ್ಗುಂಡಕ್ಕೆ, ವೈಟಿಗೆ, ಮುಖ ಕಣ್ಣೆಲ್ಲ ಊದ್ದಂಗಿರುತ್ತೆ, ರೌಂಡು ಮುಖ ಹಿಂಗೆ ಇಟ್ಕೊಂಡು ತೋರಿಸಿದ್ರು. ತುಂಬ ಖುಷಿಯಾಯಿತು ನೋಡಿ ನನಗೆ, ಅಂದರೆ ನಾನು ಆಪ್ರೇಷನ್ ಆಗೋಕ್ಕೂ ಮುಂಚೆಗೆ ದೇವ್ರ ಹತ್ರ ಒಂದೇ ಸಮ ಬೇಡ್ಕೊತಾ ಇದ್ದೆ, ದೇವರೇ ನನಗೆ ಪಪ್ಪು ಏನೂ ಇದ್ದಲ್ಲೇ ಇರಲಿ, 35 ವೀಕ್ಸ್ ಅಂತಾರೆ, ಫೀಸ್ ಎಲ್ಲ ಆರಾಮಾಗಲಿ ಅಂತ ಹೇಳ್ಬಿಟ್ಟು ವೆಂಕಟನ್ ಸ್ವಾಮಿ ಕೆಂಪಮ್ಮ ಅಂತ ಹಿಂಗೆ ಮನೆ ದೇವರ ಹೆಸರೆಲ್ಲ ಹೇಳ್ಕೊಂಡೇ ಇದ್ದೆ. ಆಮೇಲೆ ಪಪ್ಪು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು, ಯಾಕೆ ಅಂದರೆ ಸೆಕೆಂಡ್ ಪಪ್ಪು ನಂಗೆ ಹಂಗಾಗಿತ್ತಲ್ಲ. ಸೊ ಸ್ವಲ್ಪ ಭಯ ಆಯಿತು, ಈ ಸರಿನೇ
ಇದೇ ನನಗೆ ಲಾಸ್ಟ್. ಸೊ ಆಗಿದ್ದೆಲ್ಲ ಒಳ್ಳೇದಾಗ್ಬಿಡ್ಲಿ, ಏನು ತೊಂದರೆ ಇಲ್ಲ ಅನ್ನೋದೊಂದು ತಲೆಯಲ್ಲಿ ಚೆನ್ನಾಗಿ ಕುತ್ಕೊಂಡಿದ್ದು ನನಗೆ. ಪ್ಲೀಸ್ ಇದು ಮಾತ್ರ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಬಾರ್ದು ಅಂತ ಸರಿ ಅಂತ ಪಾಪು ತೋರಿಸಿದ್ರು. ತುಂಬ ಖುಷಿ ಆಯಿತು ನೋಡಿ, ಸಖತ್ ವೈಟ್ಗೆ ಗುಂಡುಕ್ಕೆ ಜೋರು ಅಳ್ತಾ ಇದ್ದ, ನನಗೆ ತೋರಿಸ್ಬೇಕಾದ್ರೂ ಕೂಡ ಅಳ್ತಾ ಇದ್ದ. ಎಷ್ಟು ಅಂತ ಅಂದರೆ ಅಷ್ಟು ಜೋರಾಗಿ ಅಳ್ತಾ ಇದ್ದ, ಜೋರಾಗಿ ಅಳ್ತಾ ಇದ್ದಲ್ಲ. ಸೊ ನಾರ್ಮಲ್ ಇದೆ, ಓಕೆ ಪಾಪ ತುಂಬ ಚೆನ್ನಾಗಿದ್ದಾನೆ, ಬಾಯ್ ಗರ್ಲ್ ನನಗಿಂತ ಸಖತ್ತಾಗಿ ಕಾಣಿಸ್ತಾ ಇಲ್ಲ. ನಂಗೆ ತುಂಬ ಖುಷಿ ಆಯಿತು ಅವನ್ನ ನೋಡಿದ ತಕ್ಷಣ. ಓಕೆ ಇನ್ನೇನಾದರೂ ಮಾಡ್ಕೊಳ್ಳಿ, ಸ್ಟಿಚ್ ಆದರೂ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ, ನೋವೆಲ್ಲ ಏನೋ ಒಂದು 15 ದಿನ ಇರ್ಬೋದು ಅಮ್ಮಮ್ಮ ಅಂದರೆ ಆಮೇಲೆ ಎಲ್ಲ ಸರಿ ಹೋಗ್ಬಿಡತ್ತೆ, ಆರಾಮಾಗ್ಬಿಡತ್ತೆ. ಹೆಂಗೋ ಲೈಫಲ್ಲಿ ಒಂದು ಏನೋ ಒಂದು ದುಡ್ಡು ಇದು ಮುಗಿತು ನನ್ನ ಲೈಫಲ್ಲಿ ಅನ್ನೋ ಥರ ಫುಲ್ ಖುಷಿ ಆಗಿದ್ದೆ. ಬಟ್ ಆದರೆ ನನಗೆ ಒಂದು ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ, ಆಪ್ರೇಷನ್ ಆಗೋಕ್ಕೆ ಮುಂಚೆಗೆ ನಾನು ಫ್ಯಾಮಿಲಿ ಪ್ಲ್ಯಾನಿಂಗು ಈ ಸರಿನೇ ಎರಡೂ ಸೇರಿ ಒಟ್ಟಿಗೆ ಮಾಡ್ತಾರೆ ಅಂತ ಒಂದು ಇದಿತ್ತು. ಅದಾದಮೇಲೆ ಆಪ್ರೇಷನ್ಗೆ ಹೋಗೋಕ್ಕೆ ಮುಂಚೆಗೆ ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ, ಒಂದು 4-5 ಸರಿ ಕೇಳ್ತಾನೆ ಇದೆ, ಪ್ಲೀಸ್ ನಂಗೆ ಈ ಸರಿ ಮಾಡಿಬಿಡಿ, ನನಗೆ ಮತ್ತೆ ಇನ್ನೊಂದು ಆಗ, ನಂಗೆ ಆಲ್ರೆಡಿ 3 ಆಪ್ರೇಷನ್ ಆಗಿದೆ, ಮತ್ತೆ ಅಂತ ತುಂಬ ಕಷ್ಟ ಆಗುತ್ತೆ ನನಗೆ ಅಂತ. ಇಲ್ಲ 35 ವೀಕ್ಸ್ಗೆ ಹುಡ್ತಾ ಇರೋದು ಮಗು, 35+6 ಆದ್ರೂ ಕೂಡ ನಾವು ಮಾಡೋಕ್ಕಾಗಲ್ಲ, ಡಾಕ್ಟರ್ ಹೇಳ್ತಾ ಇಲ್ಲ ಮಾಡೋದಕ್ಕೆ, ನಾವು ಇಲ್ಲ ಅದು ಮಾಡಲ್ಲ ಅಂತ ಹೇಳ್ಬಿಟ್ರು. ಸರಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಒಪ್ಪೇ ಇಲ್ಲ ನನಗೆ. ಆಮೇಲೆ ಯಾಕೆ ಅಂತಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದ್ರೆ ಪೇನ್ ಜಾಸ್ತಿ ಇರತ್ತಂತೆ, ಸ್ವಲ್ಪ ವೀಕ್ ಆಗ್ತಾರೆ ತುಂಬ. ಸೊ 35 ವೀಕ್ಸ್ ಅಂತ ಅಂದಾಗ ಮಗುಗೆ, ಎಲ್ಲ ಮಗುಗೂ ಹಂಗಾಗುತ್ತೆ ಅಂತ ಹೇಳಲ್ಲ ನೋಡಿ, ನಮ್ಮ ಮಗುಗೆ ಆಗಿದೆ. ಆ ಥರ ಆಗಿಬಿಟ್ರೆ ನಾವು ವೀಕ್ ಆಗಿಬಿಟ್ರೆ ಮಗು ನೋಡ್ಕೊಳೋಕ್ಕಾಗಲ್ಲ. ಐ ಸಿ ಯುನಲ್ಲಿ ಕೆಲವೊಂದು ಮಕ್ಕಳು 3 ತಿಂಗಳು ಹೊರಗಿರೋ ಮಕ್ಕಳನ್ನು ನೋಡಿದ್ದೇನೆ. ಸೊ ಆ ಥರ ಎಲ್ಲ ಆದಾಗ ನಾವೇ ತಾಯಿನೇ ತಾನೇ ನೋಡ್ಕೋಬೇಕು, ಆ ಒಂದು ಇಂಟೆನ್ಷನಲ್ಲಿ ಮಾಡಲ್ಲ. ಆ ಥರ ಚಾನ್ಸಸ್ ಇರಬಹುದು ಅನ್ನೋರಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಲ್ಲ, ಏನೇ ಕೇಳಿದ್ರು ಮಾಡಲ್ಲ ಅವರು. ಸರಿ ಏನು ಮಾಡಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲದಕ್ಕೂ ಹ್ಞೂ ಅನ್ಬೇಕು ಅಷ್ಟೇ. ಮಾಡಲಿಲ್ಲ ನನಗೆ, ತುಂಬ ಜನ ಕೇಳ್ತಾ ಇದ್ದೀರಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಗಿದೆಯಾ, ಜೊತೆಲ್ಲ ಮಾಡಿದ್ರಾ ಅಂತ. ನನಗೆ ಮಾಡಿಲ್ಲ, ನನಗೆ 2ನೇದು ಸಿಸ್ಟರ್ಗೆ ಪಾಪು ಆದಮೇಲೆ ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅದು ಆಪ್ಷನ್ ಕೊಡಲಿಲ್ಲ ನನಗೆ. ಸೊ ನಾನು ಅದೊಂದಿತ್ತು, ಅದೊಂದು ಮಾಡಿಸ್ಕೋಬೇಕಿತ್ತು, ಎರಡು ಒಟ್ಟಿಗೆ ಮತ್ತು ಇನ್ನೊಂದು ಪೇನ್ ನೋಡಬೇಕಲ್ಲ ಅನ್ನೋದಿದೆ. ಮಗು ಎಲ್ಲ ಕೊಟ್ಟರು, ಓಕೆ ಎಲ್ಲ ಮುಗೀತು, ಸ್ಟಿಚಸ್ ಎಲ್ಲ ಹಾಕಿ ಎಲ್ಲ ಮಾಡಿ ತೆಗೆದು ಇನ್ನೊಂದಿಗೆ ಶಿಫ್ಟ್ ಮಾಡಿ ನನ್ನ ವಾರ್ಡಿಗೆ ಕರ್ಕೊಂಡು ಹೋಗೋಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನಾನು ನೋಡ್ತೀನಿ, ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು, ಈ ಸರಿ ನೋಡ್ತೀನಿ ಯಾರೂ ಇಲ್ಲ ನನ್ನ ಜೊತೆಗೆ, ತೊಗೊಂಡು ಆಂಬ್ಯುಲೆನ್ಸ್ಗೆ ಹಾಕಿದ್ರು. ನಾನು ಎಲ್ಲಿ ಅವ್ರು ಇಲ್ಲಲ್ಲ ನನ್ನ ಹಸ್ಬೆಂಡ್ ಎಲ್ಲಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ವಾರ್ಡಲ್ಲಿ ಇರಬಹುದು ಮಗು ಹತ್ರ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ, 1.5 ಗಂಟೆ ಆಯಿತು, 1 ಗಂಟೆ ಆಯಿತು, ಮಗನೂ ಕೊಟ್ಟಿಲ್ಲ, ಅವರು ಇಲ್ಲ, ನನ್ನ ಹತ್ರ ಫೋನ್ ಸಹ ಇಲ್ಲ, ಯಾರನ್ನ ಕೇಳಬೇಕಂತ ಗೊತ್ತಿಲ್ಲ, ಯಾಕೆ ಎಷ್ಟೊತ್ತಾದರೂ ಮಗು ಕೊಟ್ಟಿಲ್ಲ ಮಗು ಕೊಟ್ಟಿಲ್ಲ ಅಂತ ವೆಯ್ಟ್ ಮಾಡ್ತಾ ನಂಗೆ ಗೊತ್ತೇ ಇಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ಮಗು ಕೊಟ್ಟೇ ಇಲ್ಲ. ಆ್ಯಕ್ಚುಲಿ ಅವಾಗ ಪೇನ್ ಇರಲ್ಲ ನಮ್ಮದು, ಆಪ್ರೇಷನ್ ಪೇನ್ ಇರಲ್ಲ, ಅನಸ್ತೇಷಿಯಾದ್ರೂ ಯಾವಾಗ ಪವರ್ ಕಡಿಮೆ ಆಗ್ತಾ ಹೋಗುತ್ತಲ್ಲ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಪೇನ್. ಏನು ಅಂತ ಹೇಳೋದಕ್ಕೆ ಬಾಯಲ್ಲಿ ಪದಗಳೇ ಇಲ್ಲ, ಅಂಥ ಪೇನ್ ಶುರು ಆಗುತ್ತೆ. ಸೊ ಅಲ್ಲಿಗೆ ನಾನು ವಾರ್ಡ್ ಶಿಫ್ಟ್ ಮಾಡಿದ್ರು, ತುಂಬ ಅಂದರೆ ಒಂದು ನಾನು 5:00 ಹೋಗಿ ಅಂತಂದರೆ ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ತುಂಬ ಹೊತ್ತಾಗಿತ್ತು, ಒಂದು 7 ಗಂಟೆ 8 ಗಂಟೆ ಆದರೂ ನನ್ನ ಹಸ್ಬೆಂಡ್ ಬರಲಿಲ್ಲ. ಆಮೇಲೆ ಫೋನ್ ಕೊಟ್ಬಿಟ್ಟು ಅಂದರು ಪಾಪದ ಅದೇನೋ ಎಂಟ್ರಿ ಮಾಡಿಸ್ಬೇಕಂತೆ, ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಅವ್ರು ನನಗೆ ಏನು ವಿಚಾರ ಹೇಳಲಿಲ್ಲ, ಸರಿ ಏನೋ ಇರಬೇಕೇನೋ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಕಾಯ್ತಾ ಇದ್ದೀನಿ, ಈಗ ಕೊಡ್ತಾರೆ ಆಗ ಕೊಡ್ತಾರೆ ಮಗು ಕೊಡ್ತಾರೆ ಮಗು ಕೊಡ್ತಾರೆ ಅಂತ. ನನ್ನ ಪಕ್ಕದ ಬೆಡ್ಡಲ್ಲಿರೋರಿಗೆ ಎಲ್ಲರಿಗೂ ತಂದು ಕೊಡ್ತಾ ಇದ್ದಾರೆ, ಅಂದರೆ ಪೇಷಂಟ್ ಜೊತೆಗೆ ತೊಗೊಂಡ್ಬರ್ತಾ ಇದ್ದಾರೆ ಕೆಲವ್ರಿಗೆ. ನನಗೆ ಪಾಪು ಕೊಟ್ಟೇ ಇಲ್ಲ. ಆಮೇಲೆ ಕಾಲ್ ಮಾಡಿದೆ, ಯಾಕೆ ಯಾಕೆ ಅಂತ, ಇಲ್ಲ ಪಾಪು ಕೊಟ್ಟಿಲ್ಲ, ಐ ಸಿ ಯುನಲ್ಲ ಅಬ್ಸರ್ವೇಷನ್ಗೆ ಇಟ್ಟಿದ್ದಾರೆ, ಬೇಗ ಹುಟ್ಟಿದ್ದಾನಲ್ಲ ಅಂತ. ಒನ್ ಡೇ ಏನಾದರೂ ಅಬ್ಸರ್ವೇಷನ್ ಇಟ್ಟಿರಬಹುದೇನೋ ಬೇಗ ಹುಟ್ಟಿರೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ನೋಡೋಣ ಅಬ್ಸರ್ವೇಷನ್ ಅಂತಂದ್ರೆ ಒಂದು 1/2 ಗಂಟೆ 1 ಗಂಟೆ ನನಗೆ ಎಷ್ಟೊತ್ತಿಂದ ಗೊತ್ತಿಲ್ಲ. ಆ್ಯಕ್ಚುಲಿ 1 ಡೇ ಅಂತ ಅಂದ್ಕೊಂಡಿಲ್ಲ ನಾನು, ಕೊಡ್ತಾರೆ ಕೊಡ್ತಾರೆ ಅಂತಲೇ ಕಾಯ್ತಾ ಇದ್ದೀನಿ. ನನ್ನ ಹಸ್ಬೆಂಡು ನೋಡು ಪಾಪು ಹೆಂಗಿದ್ದಾನೆ ಪಾಪು ನೋಡ್ದ ಅಂತ, ಚೆನ್ನಾಗಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ಅಂತಂದ್ರೆ ಅವ್ನ ಕಾಲ್ದು ಪ್ರಿಂಟ್ ಎಲ್ಲ ಹಾಕ್ಸಿ ಏನೋ ಕೊಡ್ತಾರೆ ಅದೆಲ್ಲ ತೋರಿಸಿದ್ರು, ಎಲ್ಲ ಆಯಿತು, ಅಲ್ಲಿದ್ದಾನೆ ಆರಾಮಾಗಿದ್ದಾನೆ, ಪ್ರಗತಿ ಒಬ್ಳೆ ಇದ್ದಾಳೆ, ನನಗೆ ಲೇಟ್ ಆಯಿತು ನಾನು ಹೋಗ್ತೀನಿ ಅಂತ ಅಂದರು. ಆಮೇಲೆ ಪ್ರಗತಿ ಕಾಲ್ ಮಾಡಿಕೊಟ್ಲ, ಕಾಲ್ ಮಾಡಿಕೊಟ್ರು, ಹೇಳಿದೆ ಗಂಡು ಪಾಪ ಆಗಿದೆ ಅಮ್ಮ ಈ ಥರ ಆಗಿಬಿಡ್ತು, ನಾನು ಬರ್ತೀನಿ ನೀನು ಹುಷಾರಾಗಿರಿ, ಡ್ಯಾಡಿ ಬರ್ತಾರೆ ಅಂತ. ಅವ್ರ ಡ್ಯಾಡಿ ಅಳ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಪಾಪುಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿದೆ ಅಲ್ಲ. ಸೊ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಅಳ್ತಾ ಇದೆಯಾ ಏನಾಯಿತು ಪಾಪುಗೆ ಏನಾದರೂ ಆಗಿದೆಯಾ ಅಂತಂದ್ರೆ, ಇಲ್ಲ ಇಲ್ಲ ಪ್ರಗತಿ ಒಬ್ಳೆ ಇದ್ದಾಳಲ್ಲ ಅವಳು ನೋಡಿ ನನಗೆ ಗಳು ಬಂತಷ್ಟೇ ಅಂತ ಹೇಳ್ಬಿಟ್ಟು ಹೋದರು. ನಾನು ಇಡೀ ನೈಟು ನನ್ನ ಪಕ್ಕದ ಬೆಡ್ಡಲ್ಲೆಲ್ಲ ಮಗು ಜೊತೆ ಇದ್ದಾರೆ, ನಾನು ಮಗುನೇ ಕೊಟ್ಟಿದ್ದಿಲ್ಲ. ಅವರೆಲ್ಲ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಇವಾಗ ಸಿ ಸೆಕ್ಷನ್ ಪೇನ್ ಬೇರೆ ಇರುತ್ತಲ್ಲ, ಎದ್ದು ಎದ್ದು ನಿಮ್ಮ ಪಾಪುನ ಫೀಲ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು,
ಐಸಿಯುನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಬಿಡಿ ಅಂತ. ಅವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಲ್ಲ ನನಗೇನು ಅಂತ, ನಾನು ನರ್ಸ್ಗೆ ಎಲ್ಲ ಕೇಳ್ತಾ ಇದ್ದೀನಿ, ಅವ್ರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಸರಿ ಇವಾಗ ಕೊಡ್ತಾರೆ. ಅವಾಗ ನಾನು ಕಂಪ್ಲೀಟ್ ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ. ಅಲ್ಲಿಂದ ಒಂದು ಅರ್ಧ ಗಂಟೆ ಆಯ್ತಾ 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 ಅನಸ್ತೇಷಿಯ ಅದು ಪೇನ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಯಿತು. ಪೇನ್ ಅಂತ ಅಂದರೆ ಇಲ್ಲಿ ಮಗು ಇಲ್ಲ ಇಲ್ಲಿ ಇದು ಪೇನ್ ಬೇರೆ ತುಂಬ ಹಿಂಗ್ 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 ಇಂಕ್ರೀಸ್ ಆಗ್ತಾ ಇರುತ್ತೆ. ಆಮೇಲೆ ನಾವು ಏನಂದರೆ ಬೆಳಗ್ಗೆ ನಾಷ್ಟ ಮಾಡಿರ್ತೀವಿ, ಆಪ್ರೇಷನ್ ಮಾಡಬೇಕಾದ್ರೆ ಏನು ಖಾಲಿ ಹೊಟ್ಟೆಲಿ ಇರ್ತೀವಲ್ವ, ಸೊ ಖಾಲಿ ಹೊಟ್ಟೆಲಿದ್ದಾಗ ಗ್ಯಾಸ್ ಫಾರ್ಮ್ ಆಗಿಬಿಟ್ಟಿರುತ್ತೆ. ಆ ಗ್ಯಾಸ್ ಏನು ಹಿಂಗೆ ಹಿಂಗೆಲ್ಲ ಬಟ್ ಸೌಂಡ್ ಗ್ಯಾಸ್ ಏನಂತಾರೆ ಅದು ಗ್ಯಾಸ್ ಫಾರ್ಮ್ ಆದಾಗೆಲ್ಲ ಸ್ಟಿಚಸ್ ಪೇನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಅದು ಹೇಳೋಕ್ಕಾಗಲ್ಲ ಅಷ್ಟು ಪೇನ್. ಹಿಂಗಿಂದ ಹಿಂಗೂ ಕೂಡ ಟರ್ನ್ ಆಗಲ್ಲ, ಬಾಡಿ ಹಿಂಗೆ ಹಿಂಗೆ ಮಲಗಿದೆಯೋ ಹಿಂಗೆ ಇರುತ್ತೆ. ಆಮೇಲೆ ಅವ್ರು ಬಂದು ನರ್ಸ್ ಹೇಳ್ತಾ ಇದ್ರು, ಪಾಪು ಯಾಕೆ ನಿದ್ದೆ ಮಾಡ್ತಾಯಿಲ್ಲ ನೀನು ಅಂತ ಹೇಳ್ಬಿಟ್ಟು, ನನಗೆ ಪಾಪುನೇ ಕೊಟ್ಟಿಲ್ಲ ನಾನು ನಿದ್ದೆ ಹೊಡ್ತಾಯಿಲ್ಲ ಅಂತ. ಸೊ ಹಂಗೆಲ್ಲ ಅನ್ಕೋಬೇಡ, ಪಾಪು ಆರಾಮಾಗಿ ಇರ್ತಾನೆ, ನೀನು ಮಲ್ಕೋಬೇಕು, ನೆಕ್ಸ್ಟ್ ಮಗು ಕೈ ಕೊಟ್ಟಾಗ ನೀನು ಫೀಡ್ ಮಾಡೋದಕ್ಕೆ ಅಂದರೆ ಶಕ್ತಿ ಬೇಕಲ್ಲ, ಸೊ ನೀನು ಮಲ್ಕೋ ಮಲ್ಕೋ ಅಂತ. ಇಲ್ಲ ನನಗೆ ನಿದ್ದೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬರೀ ಲೈಟ್ ನೋಡ್ಕೊಂಡು ಹಿಂಗೆ ಇದ್ದೀನಿ, ಪಾಪನ ಏನಾಯಿತು ಅಂತ ಗೊತ್ತಿದ್ದಿಲ್ಲ, ಕೊಟ್ಟಿದ್ದಿಲ್ಲ, ನಾಳೆ ಬೆಳಗ್ಗೆ ಕೊಡಬಹುದು, ಕತ್ತಲೆ ಆಗಿದೆಲ್ಲ, ಸೊ ಐ ಸಿ ಯುನಲ್ಲಿ ಇಟ್ಟಿರ್ತಾರೆ, ನಾಳೆ ಬೆಳಗ್ಗೆ ಕೊಡ್ತಾರೆ ಅಂತ ಅಂದ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ನಮಗೇನಂತಂದರೆ ಸಿಸೆಕ್ಷನ್ ಆದವ್ರಿಗೆಲ್ಲ ಇಮಿಡಿಯೇಟಾಗಿ ಆಯಿತು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀರು ಕುಡಿಸ್ತಾರೆ. ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಕುಡಿಬೇಕು, ಒಟ್ಟಿಗೆ ಜಾಸ್ತಿ ಕುಡಿಬಾರ್ದು, ಸಿಪ್ ಸಿಪ್ ಥರ ಒಂದೊಂದು ನಿಮಿಷ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ನೀರು ಕೊಡ್ತಾರೆ. ಅಲ್ಲಿ ಆ್ಯಕ್ಚುಲಿ ನಂಗೆ ನೀರು ಕೊಡೋಕ್ಕೂ ಯಾರೂ ಇಲ್ಲ, ನನ್ನ ಹಸ್ಬೆಂಡ್ಗೆ ಆ ಟೆನ್ಷನಲ್ಲೇ ನೀರು ಇಲ್ಲ ಏನು ಇಟ್ಟಿಲ್ಲ ಹಂಗೆ ಹೋಗ್ಬಿಟ್ರು. ಅವರು ಬಂದು ನಾನು ಹೇಳಿದ್ನಲ್ವಾ ನೀರು ಇಡೋದಕ್ಕೆ ಏನೂ ಇಟ್ಟಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾರೆ ನಿನ್ನ ಹಸ್ಬೆಂಡ್ ಹಂಗೆ ಹಿಂಗೆ ಅಂತ ಏನೇನು ಅಂತ ಇದ್ರು, ನನ್ನ ಕಷ್ಟ ನನಗೆ ಅಂತ ಹೇಳ್ಬಿಟ್ಟು ಅವರೇ ಒಂದು ಗ್ಲಾಸ್ ನೀರು ತುಂಬಿಕೊಟ್ರು. ಆಯಾ ಆಂಟಿ ಅವರೇ ಬಂದು ಬಂದು ಪದೇ ಪದೇ ಒಂದೊಂದು ಸ್ವಲ್ಪ ನೀರು ಕುಡಿಸ್ತಾ ಇರ್ತಾರೆ. ಯಾಕೆಂತಂದರೆ ಬೆಳಗ್ಗೆಗೆ ಯೂರಿನ್ ಪಾಸ್ ಮಾಡಬೇಕು. ಆಮೇಲೆ ಹೇಳಿದ್ರು ಸ್ವಲ್ಪ ಕಾಲನ್ನ ಆ ಕಡೆ ಈ ಕಡೆ ಬಾಡಿನ ಮೂವ್ ಮಾಡ್ತಾ ಇರಿ, ಯಾಕೆಂದರೆ ಬೆಳಗ್ಗೆ ನೀವು ಎದ್ದೇಳಬೇಕು. ಇವಾಗ ಮೂವ್ ಮಾಡ್ತಾ ಇದ್ರೆ ನಿಮಗೆ ಪೇನ್ ಗೊತ್ತಾಗಲ್ಲ, ಹಂಗೆ ಸ್ಟ್ರೈಟಾಗಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ನೀವು ಎದ್ದೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಸಾಯಂಕಾಲ 5 ಗಂಟೆಗೆ ಆಪ್ರೇಷನ್ ಆಗಿದೆ, ನಾಳೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳಿ 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 ಅಂತ ಇಡೀ ಬೆಡ್ಡಲ್ಲಿ ಇದ್ದಿದ್ದು ಎಲ್ಲ ಪೇಷೆಂಟ್ನು ಎಬ್ಬರಿಸ್ತಾ ಇದ್ದಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಬಂದರು, ಎದ್ದೇಳ್ಬೇಕು ಎದ್ದೇಳಿ ಅಂತ. ಎದ್ದೇಳಲೇಬೇಕು, ಅಲ್ಲಿ ಬೇರೆ ಚಾನ್ ಆಪ್ಷನ್ನೇ ಇಲ್ಲ. ಯೂರಿನ್ ಗ್ಲಾಡ್ ಯೂರಿನ್ ಬ್ಯಾಗ್ ಎಲ್ಲ ತೆಗೆದು ಬಿಡ್ತಾರೆ, ಸರಿ ನಿಲ್ಲಿಸ್ತಾರೆ. ಪ್ರಪಂಚದಲ್ಲಿ ಏನು ನೋವು ಇದೆ ಅನ್ನೋದು ಆ ಒಂದು ಕ್ಷಣ ಒಂದು ದಿನ ಯಾವಾಗ ಆಪ್ರೇಷನ್ ಆಗಿ ಎದ್ದು ನಿಲ್ಲಿಸ್ತಾರಲ್ಲ ಅವತ್ತು ನೋಡಿ ಗೊತ್ತಾಗುತ್ತೆ. ಅಂಥ ನೋವು ಅಂತ ಅಂದರೆ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ, ಅಷ್ಟು ಪೇನ್ ಆಗ್ತಾ ಇದೆ. ಇದನ್ನು ನಾನು 3ನೇ ಸರಿ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ, 3ನೇ ಸೆಕ್ಷನ್ ನಂದು, 3 ಸರಿನು ಇದೇ ಪೇನ್. ಅದು ನೆನೆಸ್ಕೊಂಡ್ರೆ ನಂಗೆ ಭಯ ಆಗ್ತಾಯಿತ್ತು, ಅಯ್ಯೋ ನೆಕ್ಸ್ಟ್ ನಾನು ಸೆಕ್ಷನ್ ಅಂದರೆ ಬೆಳಗ್ಗೆಗೆ ಎದ್ದಿಸ್ತಾರೆ ನನಗೆ ಆಗಲ್ಲ ಅಂತ. ಎದ್ದು ನಿಲ್ಲಿಸಿದ್ರು, ಒಬ್ಬರು ಹೆಲ್ಪ್ ಮಾಡ್ತಾರೆ, ಅವತ್ತು ಮಾತ್ರನೇ ಹೆಲ್ಪ್ ಮಾಡೋದವರು, ನಾಳೆ ಬೆಳಗ್ಗೆಯಿಂದ ನಾವೇ ಎಲ್ಲ ಮಾಡ್ಕೋಬೇಕು. ಅವತ್ತು ಅದಾದಮೇಲೆ ಅವ್ರು ಯಾರೇ ಹೆಲ್ಪ್ ಮಾಡಲ್ಲ, ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ, ಬಿಟ್ಟರೆ ಮಲ್ಕೋದು ಇದೆಲ್ಲ ಮಾಡಿಸಲ್ಲ. ಎದಕ್ಕೆ ಕೂರಿಸಿದ್ರು, ಕೂರಿಸಿದಂಗೆ ಫುಲ್ ತಲೆ ಚಕ್ಕರ್ ಆಗ್ತಾಯಿದೆ, ಯಾಕೆಂದರೆ ನೈಟ್ ಇಲ್ಲ ಏನು ಇಲ್ಲ ಅಲ್ಲ, ನಮಗೆ ಊಟ ಇಲ್ಲ ಏನಿಲ್ಲ ಹೇಳ್ತಾರೆ ಅವರು, ನಿಮಗೆ ಲೈಟಾಗಿ ತಲೆ ತಿರುಗುತ್ತೆ, ಸೊ ಎದ್ದುಬಿಟ್ಟು ಒಂದು ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ ಅಂತ. ಆಮೇಲೆ ನೀವು ಯಾರೇ ಆಗಲಿ ಸಿಸೆಕ್ಷನ್ ಆದರೆ ಎದ್ದೇಳಿದ ತಕ್ಷಣ ನೀವು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಬೇಡಿ, ಎದ್ದೇಳಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ. ತುಂಬ ಜನ ಕೇಳ್ತಾ ಇದ್ರು ನಿಮಗೆ ಸಿಸೆಕ್ಷನ್ ಆಗಿದೆ ಎಷ್ಟು ಆರಾಮಾಗಿ ಓಡಾಡ್ತಾ ಇದ್ದೀರಾ ಹೇಗೆ ಅಂತ, ಇದೇ ಮೇಯ್ನು. ಅವ್ರು ಹೇಳಿದ್ದು ನಿಮ್ಮ ಒಳ್ಳೆಯದಕ್ಕೇ, ನೀವು ನಮ್ಮನ್ನ ಬೈಕೋತೀರಾ ಅಥವಾ ಏ ಅನ್ಕೋತೀರಾ ಗೊತ್ತಿಲ್ಲ, ಬಟ್ ನೀವು ಸಿಸೆಕ್ಷನ್ ಆಗಿ ಸ್ಟ್ರೈಟಾಗಿ ಸುಮ್ಮನೆ ಮಲ್ಕೊಂಬಿಟ್ರೆ ಅದು ಹಾಗೆ ಫಿಕ್ಸ್ ಆಗಿಬಿಡುತ್ತೆ, ನೆಕ್ಸ್ಟ್ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಎದ್ದು ನೀವು ಹೆಂಗೆ ಫ್ಲೆಕ್ಸಿಬಲ್ ಆಗಿ ಸ್ಟ್ರೈಟಾಗಿ ಓಡಾಡ್ತೀರೋ ಆ ಪೇನು ಆ ಸ್ಟಿಚಸ್ ಎಲ್ಲ ಹಾಗೆ ಫಿಕ್ಸ್ ಆಗುತ್ತೆ ಅಂತ. ಸೊ ಬೆಳಗ್ಗೆ ಎದ್ವಿ, ಎದ್ದ ತಕ್ಷಣ ಹೋಗ್ಬೇಕು ವಾಶ್ರೂಮ್ಗೆ ಹೋಗ್ಬೇಕು, ಪ್ಯಾಡ್ ಎಲ್ಲ ಕೊಡ್ತಾರೆ, ಸೊ ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು. ಅದಾದಮೇಲೆ ಪೇನ್ ಕಡಿಮೆ ಆಗುತ್ತೆ, ಒಂದು ಸರಿ ಎದ್ದು ಓಡಾಡಿದ ಮೇಲೆ ಒಂದು ಲೈಟಾಗಿ ಸ್ವಲ್ಪ ಪೇನ್ ಇದಾಗುತ್ತೆ, ಓಕೆ ಅನಿಸುತ್ತೆ. ಆ ಕ್ಷಣ ಇದೆಯಲ್ಲ, ಒಂದು ಕ್ಷಣಕ್ಕೆ ನಾವು ಏನು ಹೇಳಬೇಕು ನಂಗೆ ಮಾತಲ್ಲಿ ಅರ್ಥ, ಯಾವ ಮಾತಲ್ಲೂ ಹೇಳೋಕ್ಕಾಗಲ್ಲ ಅಂತ ನೋವು ಅದು. ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಯಾಕೆ ಆ ಥರ ಪೇನ್ ಆಗುತ್ತೆ ಅಂತ. ಎದ್ದು ಹೋದ್ವಿ, ಹೋಗೋವಾಗ ಅವ್ರು ಹೇಳ್ತಾರೆ ತುಂಬ ಹಿಂಗೆ ಬಗ್ಗೆ ಓಡಾಡ್ತಾರೆ, ಸ್ಟಿಚಸ್ ಪೇನ್ ಆಗ್ತಾ ಇರುತ್ತಲ್ಲ, ಸೊ ಆ ಥರ ಬಗ್ಗೆ ಓಡಾಡಬಾರ್ದು, ಸ್ಟ್ರೈಟಾಗಿ ಓಡ. ಸೊ ನಾನು ಬ್ಯಾಕಿಗೆ ಹಿಂಗೆ ಸಪೋರ್ಟ್ ಕೈ ಇಟ್ಕೊಂಡು ಹಿಂಗೆ ನಿಧಾನಕ್ಕಾದ್ರೂ ಸರಿ ಹಿಂಗೆ ಓಡಾಡ್ತಾ ಇದೆ. ಜಸ್ಟ್ 1 ಡೇ ಅಷ್ಟೇ, ನೆಕ್ಸ್ಟ್ ಡೇಗೆ ನಾನು ಫುಲ್ಲು ಅಂದರೆ ಪೇನ್ ಇದ್ದೇ ಇರುತ್ತೆ ಬಟ್ ಎದ್ದು ಓಡಾಡ್ತಾ ಇದೆ. ಎದ್ದೊಳದು
ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಆ ಎದ್ದು ಕುತ್ಕೊಂಡ್ವಾ, ಕುತ್ಕೊಂಡೇ ಇರ್ಬೇಕು, ಎದ್ದೊಳಕ್ಕೆ ಇನ್ನೊಂದ್ಸರಿ ಪೇನು, ಸ್ವಲ್ಪ ಎದ್ದು ನಿಂತ್ಕೊಂಡ್ವಾ ಮತ್ತೆ ಮಲ್ಕೊಳಕ್ ಪೇನು, ಒಂದ್ ಕಡೆ ತಿರ್ಕೊಂಡ್ವಾ ಇನ್ನೊಂದ್ ಕಡೆ ತಿರ್ಕೊಳಕ್ ಪೇನು. ಅಬ್ಬ, ಹೊಟ್ಟೆನ ಹಿಂಗೆ ಇಟ್ಕೊಂಡು ಓಡಾಡಿದ್ದೀನಿ. ಅದಾಯ್ತು, ಎಲ್ಲ ಆಯ್ತು, ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಯೂರಿನ್ ಪಾಸ್ ಮಾಡಿದ್ರೆ ಯೂರಿನ್ ಪಾಸ್ ಮಾಡಿದ್ರೆ ಅಂತ ಕೇಳ್ತಾನೆ ಇರ್ತಾರೆ. ಯೂರಿನ್ ಪಾಸ್ ಮಾಡಲೇಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಆಗ್ಬಿಟ್ಟೇ ಇರುತ್ತೆ. ಸೊ ನಾನು ಯೂರಿನ್ ಪಾಸ್ ಮಾಡಿದ್ರೆ ಓಕೆ ಆಯಿತು ಹೇಳಬೇಕು, ಸುಳ್ಳು ಹೇಳಬಾರ್ದು. ಆಮೇಲೆ ಸ್ವಲ್ಪ ಟೂ ಡೇಸ್ ಅದನ್ನ ಮೋಷನ್ ಎಲ್ಲ ಕೇಳ್ತಾರೆ. ಆಯಿತು, ಎಲ್ಲ ಆಯಿತು, ನನಗೆ ಮಗು ಕೊಟ್ಟಿಲ್ಲ, ನನಗೆ ಮಗು ಕೊಟ್ಟಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ಏನು ಹೇಳ್ತಾ ಇಲ್ಲ. ಮತ್ತೆ ಬಂದರು ಅವರು, ಅವ್ರ ಪಾಡಿಗೆ ಏನೋ ICU ಏನೋ ಪ್ರೊಸೀಜರ್ ಇರ್ತೇನೋ ಅದನ್ನು ಮಾಡ್ತಾ ಇದ್ದಾರೆ. ನಾನು ಫೋನ್ ಮಾಡಿದೆ, ಇಷ್ಟೊತ್ತಾದರೂ ಪಾಪು ಕೊಟ್ಟಿಲ್ಲ, ನಿಜ ಹೇಳು ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲೇ ಒಂದೂವರೆ ದಿನ ಆಗೋಯ್ತೀನಿ, ಎರಡು ದಿನ ಆಗ್ತಾ ಇದೆ, ನಂಗೆ ಪಾಪು ಕೈ ಕೊಟ್ಟಿಲ್ಲ ಏನಾಗಿದೆ ಅಂತ. ಅವಾಗ ಹೇಳ್ತಾ ಇದ್ದಾರೆ, ಇಲ್ಲ ಪಾಪು ಯಾಕೋ ಉಸಿರಾಡ್ತಾ ಇಲ್ಲ, ಉಸಿರಾಡಕ್ಕೆ ತುಂಬ ಕಷ್ಟಪಡ್ತಾ ಇಲ್ಲ, ಅದಕ್ಕೆ ಅವನಿಗೆ ICUನಲ್ಲಿ ಇಟ್ಟಿದ್ದಾರೆ ಅಂತ. ಅಪ್ಪ, ನನಗೆ ಹಿಂಗಾಯಿತು ಅಂತಂದರೆ ಆ ಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ನೋವಾಯಿತು ನನಗೆ. ಸೊ ಅದಾದಮೇಲೆ ಅಲ್ಲೇ ನನಗೆ ಸಿ ಸೆಕ್ಷನ್ ಆಗಿದ್ದು ಪೇನ್ ಗೀನ್ ಎಲ್ಲ ಮರ್ತ್ಬಿಟ್ಟು ನಾನು, ಇಲ್ಲ ಈಗ ನಾನು ಹುಟ್ಟಿದಾಗ ಒಂದು 5 ಸೆಕೆಂಡ್ ನನ್ನ ಪಾಪು ಮುಖ ನೋಡಿರೋದು, ಅದಾದಮೇಲೆ ನನ್ನ ಮುಖನೇ ತೋರಿಸಿಲ್ಲ, ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಒಂದೂವರೆ ದಿನ ಆಗಿತ್ತು ಅಷ್ಟೇ ಆಪ್ರೇಷನ್ ಆಗಿ. ಎದ್ದು ಹೋಗ್ತೇ ನಾನು ICUಗೆ, ನನಗೆ ಏನಿಲ್ಲ ಆಗುತ್ತೆ, ನನ್ನ ಮಗುನ ಒಂದ್ಸಲ ಅದನ್ನು ನೋಡ್ಬೇಕಂತ ಹೇಳ್ಬಿಟ್ಟು ಹೊಟ್ಟೆಗೆ ಹಿಂಗೆ ಕೈ ಇಟ್ಕೊಂಡು ಸ್ಟಿಚಸ್ನ ಸ್ವಲ್ಪ ಅಂದರೆ ಹಿಂಗೆ ಇಟ್ಕೊಂಡ್ರೆ ನಮ್ಗೆ ಒಂಥರ ಇದಾಗುತ್ತೆ ನಡೆಯೋದಕ್ಕೆ, ಹಂಗೆ ಇಟ್ಕೊಂಡು ನಾನು ICUಗೆ ಹೋದೆ. ಅಲ್ಲಿ ಇವಾಗ ಆಗಲ್ಲ ಪಾಪು ಮಲಗಿದ್ದಾನೆ, ಇನ್ನೊಂದು ನಿಮಿಷ ಬನ್ನಿ ಅಂತಂದ್ರೆ ICU ಅಂತಂದ್ರೆ ಅಲ್ಲಿ ತುಂಬ ಪ್ರೊಸೀಜರು, ಹಂಗೆ ಸೀದಾ ಸೀದಾ ಹೋಗಿ ಮಗು ನೋಡೋಂಗಿಲ್ಲ. ಅಬ್ಬ, ಏನಾಗ್ಬಿಡ್ತು ಲೈಫಲ್ಲಿ, ಯಾಕೆ ಹಿಂಗಾಯ್ತು, ಏನಾಗಬಾರ್ದು ಅಂದ್ಕೊಂಡಿದ್ದು ಅದೇ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ನನಗೆ ನೋವಾಯ್ತು ಅವತ್ತು. ಹೇಳ್ಕೊಳಕ್ಕಾಗ್ದಲ್ಲೇ ಇರೋವಂಥ ನೋವು ಅದು, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಹುಟ್ಟಿದ ತಕ್ಷಣ ಮಗು ಕೈ ಕೊಡ್ತಾರೆ, ಅದ್ರದ್ದೇನೋ ಒಂದು ನಮಗೆ ಯೋಚನೆ ಇರುತ್ತೆ, ಬಟ್ ಅದೆಲ್ಲ ಮೀರಿದ ಬೇರೆ ಏನೋ ಆಯಿತು ಅಂದಾಗ ತುಂಬ ನೋವಾಗುತ್ತೆ. ಆ ಥರ ನನಗೂ ಅನ್ನಿಸ್ತು. ಬಟ್ ಅವತ್ತು ಒಂದೇ ದಿನಕ್ಕೆ ನನಗೆ ಸಿ ಸೆಕ್ಷನ್ ಪೇನ್ ಎಲ್ಲ ಮಾಯ ಆಗೋಯ್ತು. ಆಮೇಲೆ ದಿನ ಇಡೀ ಓಡಾಡ್ಬಿಡ್ತಾ ಇದ್ದೆ, ನೈಟ್ ಬಂದು ಫುಲ್ಲು ನೋವಾಗ್ಬಿಡೋದು. ಅವಾಗ ಹೋಗಿ ಡಾಕ್ಟರ್ ಹತ್ರ ನನಗೆ ತುಂಬ ಪೇನ್ ಆಗ್ತಾ ಇದ್ದ, ಒಂದು ಪೇನ್ ಕಿಲ್ಲರ್ ಅಥವಾ ನೋವು ಕಡಿಮೆ ಆಗೋಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದರು, ತಿಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾ ಇದೆ. ಆ ಥರ ಯಾಕೆ ಒಬ್ಬ ತಾಯಿನ ದೇವ್ರಿಗೆ ಹೋಲಿಕೆ ಮಾಡ್ತಾಳೆ ಅಂತಂದರೆ ಇದಕ್ಕೇ. ಬಟ್ ಅವತ್ತು ನಾನು ಅಂದ್ಕೊಂಡಿದ್ದಷ್ಟೇ, ಏನಾದರೂ ಆಗಲಿ ನನ್ನ ಮಗು ನನಗೆ ಹುಷಾರಾಗಿ ಬರಬೇಕು ಅಂತ. ಅವ್ರು ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಅಲ್ಲಿಗೆ, ಆಲ್ರೆಡಿ ತುಂಬ ದಿನ ಆಗೋಯ್ತು ನಾನು ವ್ಲಾಗ್ಸ್ ಹಾಕಲಿಲ್ಲ. ಸೊ ಏನಾಯಿತು, ಯಾಕೆ ಯಾಕೆ ಅಂದರೆ ತುಂಬ ಕಮೆಂಟ್ಸ್ ಮಾಡಿದ್ರು. ನಾನು ನಿಜವಾಗ್ಲೂ ನನಗೆ ಏನು ಹೇಳಬೇಕು ಗೊತ್ತಿಲ್ಲ, ಅಷ್ಟು ಕಮೆಂಟ್ಸ್ ಬರ್ತಾಯಿತ್ತು. ಹೇಳಿ ಏನಾಯಿತು, ಆರಾಮಾಗಿದ್ದೀರಾ ಅಥವಾ ಪಾಪು ಆರಾಮಾಗಿದ್ದೀಯಾ, ಡೆಲಿವರಿ ಆಯಿತಾ, ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಿ, ಮೆಸೇಜ್ ಕೊಡಿ, ಯಾಕೆ ಯಾಕೆ ಅಂತ. ಅವತ್ತು ನನ್ನ ಆ ದಿನ ನಾನು ಯಾವತ್ತೂ ಮರೆಯಲ್ಲ, ಅಂಥ ಒಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ, ಬಂತು. ಸೊ ಇದು ನನ್ನ ಒಂದು 3ನೇ ಸಿ ಸೆಕ್ಷನ್ ಎಕ್ಸ್ಪೀರಿಯನ್ಸು. ಇಷ್ಟೇ ಅವತ್ತಿನ ದಿನ, ಒಂದು ದಿನದಲ್ಲಿ ಇಷ್ಟು ಭಾವನೆಗಳನ್ನ ಅದು ಕೊಟ್ಬಿಡ್ತು ನನಗೆ. ಬೆಳಗ್ಗೆಗೆ ಕೊಟ್ಟಿದ್ದಂಥ ಶಾಕ್ ಇದೆಯಲ್ಲ, 19ನೇ ತಾರೀಕು ಮಗು ICUನಲ್ಲಿದೆ, ಉಸಿರಾಡೋ ಕಷ್ಟ ಆಗ್ತದೆ ಅಂತ. ಸೊ ಅದು ನಾನು ಯಾವತ್ತೂ ಮರೆಯಲ್ಲ. ಹೇಳ್ಕೊಳ್ಳೋಕ್ಕೂ ಸಹ ಯಾರೂ ಇದ್ದಿದ್ದಿಲ್ಲ, ಒಬ್ಬಳೇ ಅಳ್ತಾ ಇದೆ, ಪಕ್ಕದ ಬೆಡ್ಡವರೆಲ್ಲ ಬಂದು ಸಮಾಧಾನ ಮಾಡ್ತಾಯಿದ್ರು. ನರ್ಸು ಒಂದೇ ಮಾತಾಡಿದ್ದು, ದೇವ್ರು ಕೊಟ್ಟಿದ್ದಾನೆ ಅಂದರೆ ಅವನು ಕಾಪಾಡ್ತಾನೆ, ಅವನಿಗೆ ಬಿಟ್ಬಿಟ್ಟು ನೀವು ಆರಾಮಾಗಿರು, ನೀನೀಗ ಅಳಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ಅವತ್ತು ಫುಲ್ಲು ಒಂದೇ ದಿನ ನಾನು ಫುಲ್ಲು ಓಕೆ, ಇಲ್ಲ ಏನಾದರೂ ಸರಿ ನಮ್ಮ ಪಪ್ಪನ ನನ್ನ ಜೊತೆಲ್ಲೇ ನಾನು ತೊಗೊಂಡೋಗ್ಬೇಕು, ಅವನಿಗೇನಾಗಲ್ಲ ಅಂತ ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟೆ. ಒಬ್ಬ ತಾಯಿಗೆ ಅದೇ ಹೇಳಿದ್ದು ನನಗೆ, ಅಮ್ಮ ಅನ್ನೋದು ಯಾಕೆ ಅಷ್ಟು ಎಮೋಷನಲ್ ಅಥವಾ ಅದಕ್ಕೆ ಅಷ್ಟು ಮಹತ್ವ ಇದೆ ಅಂತ ಅಂದರೆ, ಈ ಪ್ರಪಂಚದಲ್ಲಿ ನಾನು ನೋಡಿದಂಗೆ, ನಾನೇನು ತಂದೆನ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಯಾವುದೇ ಒಬ್ಬ ತಂದೆ 2 ಮಕ್ಕಳಿದ್ದರು ತಾಯಿ ಹೊಟ್ಟೋದ್ಲು ಅಂತಂದರೆ ಇಮಿಡಿಯೇಟ್ ಅಲ್ಲ ಅಂದರೆ ಸ್ವಲ್ಪ ದಿನಕ್ಕೆ ಅವನು ಇರಲ್ಲ, ಮದುವೆ ಆಗಿಬಿಡ್ತಾನೆ. ಯಾಕೆಂದರೆ ಆಗಿಲ್ಲ, ಮಕ್ಕಳು ಮನೆ ಸಂಸಾರ ಎಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಂತ ಹೇಳ್ಬಿಟ್ಟು ಇನ್ನೊಂದಿದೆ, ಅದೇ ನಾನು ನೋಡಿದ ಮಟ್ಟಿಗೆ ಒಬ್ಬ ತಾಯಿ 2 ಮಕ್ಕಳಿದ್ಲು ಗಂಡ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಬಿಟ್ಟೋದ ಅಥವಾ ಇಲ್ಲ ಅಂತ ಅಂದರೆ ಅವ್ಳಿಗೆ ಯಾವತ್ತೂ ಇನ್ನೊಂದು ಮದುವೆಗೆ ಹೋಗಲ್ಲ. ತನ್ನ ಸರ್ವಸ್ವನ್ನು ಮಕ್ಕಳಿಗೋಸ್ಕರ ಅಂತಲೇ ಇಟ್ಬಿಟ್ಟು ಅವ್ಳ ಮಕ್ಕಳಿಗೋಸ್ಕರನೇ ದುಡಿತಾಳೆ, ಆ ಮಕ್ಕಳನ್ನ ಸಾಕಬೇಕು ಅಂತಲೇ ನೋಡ್ತಾಳೆ. ಸೊ ಇದು ಪ್ರಪಂಚದಲ್ಲಿ ತುಂಬ ಆಗ್ತಾ ಇದೆ. ಆಗಿರೋದು ನಾನು ತಂದೆನ ದ್ವೇಷ ಅಂತ ಅಂದು ಅದು ದೂರ ಅಂತ ಹೇಳ್ತಾರೆ. ನಾನು ಸುತ್ತಮುತ್ತ ನೋಡಿದ್ದು ಅಥವಾ ಗೊತ್ತಿದ್ದಂಗೆ ಒಬ್ಬ ತಂದೆ ತಮ್ಮ ಮಕ್ಕಳಿಗೋಸ್ಕರ ಹೆಂಡತಿ ಬೇಡ ನಾನು ಸ್ಯಾಕ್ರಿಫೈ ಮಾಡಿ ನೋಡ್ತೀನಿ ಅದು ತುಂಬ ಕಡಿಮೆ, ಇಲ್ಲ ಇಲ್ಲ ಅಂತ ಹೇಳ್ತಾರೆ ಕಡಿಮೆ. ಆದರೆ ತಾಯಿ ಒಬ್ಬ ತಂದೆ ಇಲ್ಲ ಅಂದ್ರೂ ಆ ತಾಯಿ ತನ್ನ ಮನೆ ಕೆಲಸ ಮಕ್ಕಳು ಎಲ್ಲನೂ ನಿಭಾಯಿಸ್ತಾರೆ. ಆದರೆ ತಂದೆ ನನಗೆ ಮನೆ ಕೆಲಸ ಮಕ್ಕಳು ಎಲ್ಲ ನಿಭಾಯಿಸೋಕೆ ಕಷ್ಟ ಅಂತಲೇ ಹೇಳೋದು.
ಅದಕ್ಕೆ ತಾಯಿಗೆ ಅಷ್ಟೊಂದು ಮಹತ್ವ ಅಂತ ಹೇಳ್ಬೋದು. ಇದು ನನ್ನ ಒಂದು ಡೆಲಿವರಿ ಸ್ಟೋರಿ. ಅವತ್ತು February 18th ಕಂಪ್ಲೀಟ್ ಇಷ್ಟು ನಡೀತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗು ICUನಲ್ಲಿದ್ದಾಗ 15 ದಿನ ನನ್ನಲ್ಲಿ ಏನೇನೆಲ್ಲ ಆಯಿತು, ಹೇಗೆ ಅದನ್ನು ನಿಭಾಯಿಸಿದೆ, 15 ದಿನ ನನ್ನ ಒಂದು ಫೀಲಿಂಗ್ಸ್ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ತುಂಬ ಲೆಂತ್ ಆಗ್ತಾ ಇದೆ. ಸೊ ಒಂದು ಒಂದು ಏನು ಸ್ಟೋರಿ ಅಂತ ಹೇಳೋಕ್ಕೋದ್ರೆ ಒಂದು ದಿನ 24 ಗಂಟೆಯಲ್ಲಿ 101 ಭಾವನೆ ಬಂದೋಗಿರುತ್ತೆ, 101 ಘಟನೆ ಆಗೋಗ್ಬಿಟ್ಟಿರುತ್ತೆ ಒಂದೊಂದು ನಿಮಿಷಕ್ಕೊಂದೊಂದು. ಸೊ ಅವತ್ತಿನ 2 ದಿನ 18, 19 ತಾರೀಕು ಇಷ್ಟು ಕತೆ ಆಯಿತು. ನೆಕ್ಸ್ಟು ಅಲ್ಲಿ ICUನಲ್ಲಿ ನನ್ನ ಮಗ ನಾನು ಹಾಸ್ಪಿಟಲ್ 15 ದಿನ ಹೇಗೆ ನೋಡಿಕೊಂಡೆ, ಹೇಗೆ ಆಯಿತು, ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಏನೆಲ್ಲ ಕಷ್ಟಪಟ್ಟೆ ನಾನು, ನನ್ನ ಮಗುಗೆ ಯಾವ ಇಶ್ಯೂಸ್ ಆಗಿತ್ತು, ಅವ್ನಿಗೆ ಏನೇನೆಲ್ಲ ಟ್ರೀಟ್ಮೆಂಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹೋಪ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ನನ್ನ ಲೈಫ್ನ ಒಂದು ಮೇಯ್ನ್ ತುಂಬ ಇಂಪಾರ್ಟೆಂಟ್ ಘಟನೆಗಳು ಇದು, ಘಟನೆಗಳಲ್ಲಿ ಇದೊಂದು. ಸೊ ಅದನ್ನು ನನ್ನ ಪ್ರೀತಿ ಮಾಡೋ ನನ್ನ ಸಬ್ಸ್ಕ್ರೈಬರ್ ಜೊತೆ ಹಂಚ್ಕೊಂಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ಇದನ್ನು ನೀವು ಕೂಡ ಇಷ್ಟಪಟ್ಟಿದ್ದೀರ ಅನ್ಕೊಂತೀನಿ, ಅಥವಾ ಇದು ಈ ಒಂದು ರಿಲೇಟೆಡ್ ತುಂಬ ಹೆಣ್ಮಕ್ಳು ಇದ್ದಾರೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ನಮ್ಮ ಪಾಪದ್ದು ಸ್ಟೋರಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಪ್ಲೀಸ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.